ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಏನಾಯ್ತು ಒಬ್ಬಳೇಲಿ ಏನ್ ಮಾಡ್ತಿದ್ಯಾ? ಏನೂ ಇಲ್ಲ ಅಣ್ಣ, ನೀವೇನಿಲ್ಲಿ? ತಂಗ್ಯವ ನಾನ್ ಹೇಗ್ ಬಂದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿಗೆ ನೀನ್ ಹೇಗ್ ಬಂದೆ ಅದ್ರ ಮೊದ್ಲು ಹೇಳು. ಏನು ಇಲ್ಲ ಅಣ್ಣ, ಬನ್ನಿ ಹೋಗೋಣ. ಇಲ್ಲ ತಂಗ್ಯವ, ನನಗೆಲ್ಲ ಗೊತ್ತಿದೆ ಅಂತ ನಿನಗೂ ಚೆನ್ನಾಗ್ ಗೊತ್ತಿದೆ. ಈಗ ಸುಳ್ಳೇಳಿ ಯಾರನ್ನ ಬದುಕಿಸ್ಬೇಕು ಅಂತ ಟ್ರೈ ಮಾಡ್ತಿದ್ಯಾ ಅದನ್ ಮೊದ್ಲು ಹೇಳು. ಕಾರಣ ನಂಗೆ ಕಾಲ್ ಮಾಡಿ ಎಷ್ಟು ಕೊಬ್ಬಲ್ ಮಾತಾಡ್ದ ಗೊತ್ತಾ ನಿನಗೆ? ಹಾ ಇಲ್ಲ ತಂಗ್ಯವ, ಇಲ್ಲಿ ಏನೋ ನಡೆದಿದೆ. ನಿಜ ಹೇಳು, ಆ ಕರಣ್ ತಾರೆ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು, ಅವನ ಯಾಕೆ ನಿನ್ನ ಇಲ್ಲಿ ಬಿಟ್ಟೋದಾ? ಹಾ ಏನೋ ಪ್ರಾಬ್ಲಮ್ ಆಗಿರ್ಬೇಕು, ಕರೆಕ್ಟಾ? ಇಲ್ಲ ಅಣ್ಣ, ಏನೂ ಪ್ರಾಬ್ಲಮ್ ಇಲ್ಲ. ತಂಗ್ಯವ ಪ್ಲೀಸ್ ಹೇಳು. ಇನ್ಮೇಲೂ ನೀನು ಪದವಿ ಪಟ್ಟ ಹಣಕಾಸು ಅಂತ ಇದ್ಯೋ, ನಾನು ಉಸೆ ಕುಡಿದು ಸತ್ತೋಗ್ಬಿಡ್ತೀನಿ. ನಾನು ಇಷ್ಟು ದಿನ ಇದ್ದ ಪೋಸ್ಟಲ್ಲೇ ಇರ್ತೀನಮ್ಮ, ನನಗೆ ಇಷ್ಟು ದೊಡ್ಡ ಜವಾಬ್ದಾರಿ ಬೇಡ. ಹೇಳ್ದೆ ತಾನೆ ನಾನು ನೀನಾಗೆ ಬಂದು ಅಮ್ಮ ನನಗೆ ಕೆಲಸ ಮಾಡಕ್ ಆಗಲ್ಲ ಹೇಳ್ತೀಯ ಅಂತ. ಎಲ್ಲದಕ್ಕೂ ಒಂದ್ ಲಿಮಿಟ್ ಇರುತ್ತೆ ತಂಗ್ಯವ. ನೀನ್ ಅಲ್ಲಿಂದ ಬಂದು ಏನ್ ಮಾಡಿದ್ಯ ಗೊತ್ತಾ? ಸಾಕ್ ನಿಲ್ಸು, ಮಾತಾಡ್ಬೇಡ. ಅಲ್ಲ ತಂಗ್ಯವ, ನಮ್ರತಾ ಸಿಸ್ಟರ್ಗೋಸ್ಕರ ನಿನ್ ಜೀವನನೇ ಹಾಳು ಮಾಡ್ಕೋತಿದ್ಯಲ್ಲ ನೀನು. ಹಾ ಆಗಲ್ಲ, ನಾನ್ ತಡ್ಕೊಳಲ್ಲ. ಈಗ್ಲೇ ಹೋಗಿ ಕರಣ್ ಬಗ್ಗೆ ಎಲ್ಲ ವಿಷಯನೂ ತಿಳಿಸ್ಬಿಟ್ಟು ಬರ್ತೀನಿ. ಏನಾಗುತ್ತೋ ಆಗ್ಲಿ ಫೇಸ್ ಮಾಡೋಣ, ಎಲ್ಲ ಅದಕ್ಕೂ ಲಿಮಿಟ್ ಇದೆ. ಅಲ್ಲ ತಂಗ್ಯವ, ದೊಡ್ಡ ಕಲೆಕ್ಟರ್ ಆಗ್ಬೇಕು ಅಂತ ಎಷ್ಟೆಲ್ಲ ಕನ್ಸಿಟ್ಕೊಂಡು ಓಡಾಡ್ತಿದ್ಯಾ, ಆದ್ರೆ ಪ್ರತಿಯೊಂದಕ್ಕೂ ಆ ಕರಣ್ ಬಂದು ಅಡ್ಗಾಲಾಗ್ತಿದ್ದಾನೆ. ಅಲ್ಲ ಅಂತದಲ್ಲಿ ಎತ್ತವನ್ ಕಪಾಳಕ್ ಬಾರಿಸೋದಿರ್ಲಿ, ಅವನ ವಿರುದ್ಧ ನಿನ್ ಮುಷ್ಟಿನ ಬಿಗಿ ಮಾಡ್ತಿಲ್ವಲ್ಲ ನೀನು. ಇಲ್ಲ ತಂಗ್ಯವ, ನಾನ್ ಡಿಸೈಡ್ ಮಾಡಿದೀನಿ, ಈಗ್ಲೇ ಹೋಗಿ ಎಲ್ಲ ವಿಷಯ ತಿಳಿಸಿ ಬರ್ತೀನಿ, ಏನಾಗತ್ತೋ ಆಗ್ಲಿ. ಹೋಗಿ ಅಣ್ಣ ಹೋಗಿ. ನಿಮ್ಗೆ ಯಾರಿಗೂ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಣ್ಣ, ಗೊತ್ತಿದ್ರೆ ನೀವು ಈಗೆಲ್ಲ ಮಾತಾಡ್ತಿರ್ಲಿಲ್ಲ. ಅವನ ಆಡ್ತಿರೋ ನಾಟಕಕ್ಕೆ ಅವನನ್ನ ಕತ್ತರಿಸಿ ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ಕೋಪ ನನಗೂ ಇದೆ ಅಣ್ಣ. ಆದ್ರೆ ನನಗ ಆಗ್ತಿಲ್ಲ, ಆಗ್ತಿಲ್ಲ ಅಣ್ಣ. ಅವನು ತುಂಬಾನೇ ಬುದ್ಧಿವಂತ, ನಮ್ ತಂದೆ ತಾಯಿ ಅತ್ತೆ ಮಾವ ಭಾರತಿ ಅಜ್ಜಿ ನಮ್ರತ ಅಕ್ಕ ಹೀಗೆ ಎಲ್ಲರೂ ಅವನ್ ಸುತ್ತಾನೆ ಇದ್ದಾರೆ ಅಣ್ಣ. ಈ ಜೇನ್ ಗೂಡಿನ ನಡುವೆ ಅವನು ತುಂಬಾನೇ ಸುರಕ್ಷಿತವಾಗಿದ್ದಾನೆ. ಈ ಜೇನ್ ಗೂಡ್ನ ಒಡೆಯೋದಕ್ ಸಾಧ್ಯನೇ ಇಲ್ಲ ಅಣ್ಣ. ಹಾಗ ಒಂದ್ ವೇಳೆ ಒಡೆದ್ರು ನೋವಾಗೋದು ನಮ್ಗೆ ನಮ್ಮ ಮನೆಯವ್ರಿಗೆ ಅಣ್ಣ. ಕರಣ್ಗೂ ನನಗೂ ಯಾವುದೇ ಎಮೋಷನಲ್ ಅಟ್ಯಾಚ್ಮೆಂಟ್ ಇಲ್ಲ ಅಣ್ಣ. ನಮ್ಮಲ್ಲಿ ಯಾರಿಗೇನೇ ಆದ್ರೂ ಅವ್ರಿಗೇನು ಆಗಲ್ಲ ಅಣ್ಣ, ಅವ್ರಿಗೇನು ಆಗಲ್ಲ. ಆದ್ರೆ ನನಗೆ ನನಗಾಗಲ್ವಲ್ಲ ಅಣ್ಣ. ನೋಡಿ ಅಣ್ಣ, ಆ ಕರಣ ಕ್ಷಮಿಸಿ ಅವನ ಜೊತೆ ಬಾಳ್ಬೇಕು ಅಂತ ನನಗನ್ಸೋದಿಲ್ಲ ಅಣ್ಣ. ನನ್ನ ಆಸೆ ಕಲೆಕ್ಟರ್ ಆಗ್ಬೇಕು ಅಂತ. ಈಗ ನಾನೊಂದ್ ಬಣ್ಣನ ಬಯಲ್ ಮಾಡಿದ್ರೆ ನಮ್ರತ ಅಕ್ಕ ಅವ್ರ ಜೀವನೇ ಕಳ್ಕೊತಾರೆ ಅಣ್ಣ. ಅವ್ರ ಹೊಟ್ಟೆಲಿರೋ ಮಗುದು ಪ್ರಾಣ ಹೋಗುತ್ತೆ. ಆ ಕೊಲೆಗಾರನಿಂದ ನಮ್ ಮಾವ ಎದೆ ಹೊಡ್ಕೊಂಡು ಸತ್ತೇ ಹೋಗ್ತಾರೆ ಅಣ್ಣ.
ಇದ್ರ ಮಧ್ಯೆ ನಾನು ಹೇಗಣ್ಣ ಕಲೆಕ್ಟರ್ ಆಗ್ಲಿ? ಆ ಒಂದೇ ಒಂದು ಸತ್ಯನ ಹೇಳಿ, ನಾನು ಇಷ್ಟು ಜನನ ಬಲಿ ಕೊಡ್ಬೇಕ ಅಣ್ಣ? ನನಗೆ ರಿವೆಂಜ್ ಮುಖ್ಯ ಅಲ್ಲ ಅಣ್ಣ, ನನ್ನ ಕನಸು ಮುಖ್ಯ, ನನ್ನ ಕುಟುಂಬನೇ ಮುಖ್ಯ, ನೀವೆಲ್ಲ ಮುಖ್ಯ ಅಣ್ಣ. ನನಗೆ ನನ್ನ ಕುಟುಂಬನೇ ಮುಖ್ಯ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಣ್ಣ, ಪ್ಲೀಸ್. ತಂಗೇವಾ ಪ್ಲೀಸ್ ಅಣ್ಣ, ತಂಗೇವಾ ಪ್ಲೀಸ್ ಅಳ್ಬೇಡ ತಂಗೇವಾ, ಪ್ಲೀಸ್ ಅಳ್ಬೇಡ ತಂಗೇವಾ. ನನಗೆ ಗೊತ್ತು ತಂಗೇವಾ, ನಾವೆಲ್ಲ ನಿನ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ಏನ್ ಮಾಡೋದು, ಆ ಕರಣ್ ಇದನ್ನಲ್ಲ ಅದನ್ನೇ ನಿನ್ ಮೇಲೆ ವೆಪನ್ ಆಗಿ ಪ್ರಯೋಗ ಮಾಡ್ತಾ ಇದಾರೆ ತಂಗೇವಾ. ನಿನ್ ಮೇಲೆ ಆಗ್ತಿರೋ ಅನ್ಯಾಯನ ಸಹಿಸ್ಕೊಳಕಾಗ್ದೆ ಏನು ಕೋಪದಲ್ಲಿ ಎರಡು ಮಾತು ಹೇಳ್ಬಿಟ್ಟೆ ತಂಗೇವಾ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ಅಳ್ಬೇಡ ತಂಗೇವಾ, ಅಳ್ಬೇಡಮ್ಮ. ತಂಗೇವಾ ನನಗೆ ಚಿಕ್ಕಂದಿನಿಂದ ನನಗೊಬ್ಳು ಪುಟ್ಟ ತಂಗಿ ಇರಬೇಕು, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಏನೇನೋ ಕನ್ಸು ಕಟ್ಕೊಂಡಿದ್ದೆ. ಆದ್ರೆ ಆ ದೇವ್ರು ನನಗೆ ಭಾಗ್ಯನೇ ಕೊಟ್ಟಿರ್ಲಿಲ್ಲ. ಆದ್ರೆ ನಿನ್ನ ನೋಡಿದಾಗ ನನಗೆ ನನಗೊಬ್ಳು ತಂಗಿ ಸಿಕ್ಕದ್ಲು ಅಂತ ನಾನು ಖುಷಿ ಪಟ್ಟೆ. ಅದಕ್ಕೆ ಬಾಯಿ ತುಂಬ ನಿನ್ನ ತಂಗೇವಾ ತಂಗೇವಾ ಅಂತ ಕರೀತಾ ಇದ್ದೆ ತಂಗೇವಾ. ತಂಗೇವಾ ನನಗಿರೋದೊಂದು ಚಿಕ್ಕ ಆಸೆ, ನಿನ್ನ ಮುಂದಿನ ಜೀವನ ಆದ್ರೂ ನೀನು ಸುಖವಾಗಿರ್ಬೇಕು, ನಗ್ನಗ್ತಾ ಇರಬೇಕು ಅಂತ ಆ ದೇವರಲ್ಲಿ ಪ್ರತಿನಿತ್ಯ ಕೇಳ್ಕೊತೀನಿ ತಂಗೇವಾ. ಹಾಗಂತ ಹೀಗೆಲ್ಲ ಮಾತಾಡಿ ನಿನಗೆ ನೋವು ಕೊಡೋದಾಗ್ಲಿ, ನಿನ್ ಕೈಲಿಂದ ಕಣ್ಣೀರ್ ಹಾಕ್ಸೋದಾಗ್ಲಿ ನನ್ನ ಉದ್ದೇಶ ಅಲ್ಲ ತಂಗೇವಾ. ದಯವಿಟ್ಟು ನಾನೇನು ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡು ತಂಗೇವಾ, ಕ್ಷಮಿಸ್ಬಿಡು. ದಯವಿಟ್ಟು ಕಣ್ಣೀರ್ ಹಾಕ್ಬೇಡ ತಂಗೇವಾ, ಕಣ್ಣೀರ್ ಹಾಕ್ಬೇಡ. ತಂಗೇವಾ ಅಳ್ಬೇಡಮ್ಮ, ಅಳ್ಬೇಡ. ಅಣ್ಣ ನನಗೆ ನಿಮ್ಮ ಮೇಲೆ ಯಾವುದೇ ಕೋಪ ಇಲ್ಲ ಅಣ್ಣ, ಅವನ ಮೇಲಿದ್ದ ಕೋಪನ ನಿಮ್ಮ ಮೇಲೆ ತೋರಿಸಿರ್ಬಹುದು ಅಷ್ಟೇ ಅಣ್ಣ. ನೀವು ಅಳ್ಬೇಡಿ ಅಣ್ಣ, ನೀವು ಕೋಪದಲ್ಲಿ ಮಾತಾಡಿ ಒಂದೆರಡು ಮಾತು ಬೈದ್ಬಿಟ್ರೆ ತಡ್ಕೋತೀನಿ ಅಣ್ಣ. ಆದ್ರೆ ನೀವು ಈ ತರ ಆದ್ರೆ ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್ ಅಳ್ಬೇಡಿ, ಅಳ್ಬೇಡಿ ಅಣ್ಣ. ಅಣ್ಣ ಈಗೇನಾಯ್ತು? ಏನು ಆಗಿಲ್ಲ ಅಣ್ಣ, ನನಗೆ ನೀವೆಲ್ಲ ಮುಖ್ಯ, ಹಾಗೆ ನಿಮ್ಮೆಲ್ರಿಗೂ ನಾನು ಮುಖ್ಯ ಅಲ್ವಾ? ನಾವೆಲ್ಲ ಚೆನ್ನಾಗಿದ್ದೀವಿ, ಖುಷಿಯಾಗಿದ್ದೀವಿ, ನಮ್ಮ ನಡುವೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಲ್ವಾ ಅಣ್ಣ? ಇಲ್ಲಮ್ಮ. ನಮ್ಮ ಮಧ್ಯೆ ಇನ್ ಯಾವುದೇ ರೀತಿ ಬೇಸರ ಇಲ್ಲ ಅಲ್ವಾ ಅಣ್ಣ? ಇಲ್ಲ ತಂಗೇವ. ನಾವ್ ಯಾಕೆ ಅಣ್ಣ ಅಳ್ಬೇಕು? ನಮ್ಮನ್ನ ಈ ಪರಿಸ್ಥಿತಿಗೆ ದೂಕಿದಾನಲ್ಲ, ನಮ್ಮನ್ನ ಅಳೋ ಹಾಗೆ ಮಾಡ್ತಿದಾನಲ್ಲ, ನಾವ್ ಅವನಿಗೆ ಅಳೋ ಹಾಗೆ ಮಾಡ್ಬೇಕು. ನಾವ್ ಅಳ್ಬಾರ್ದು ಅಣ್ಣ, ಅಳ್ಬಾರ್ದು, ಅರ್ಥ ಆಯ್ತಾ? ಮೊದ್ಲು ಕಣ್ಣು ಒರೆಸ್ಕೊಳ್ಳಿ ಅಣ್ಣ. ಅಣ್ಣ ನೀವೆಲ್ಲ ಊಟ ಮಾಡಿದ್ರ? ರಂಗಚ್ಚಿಗೆ ಐಸ್ ಕ್ರೀಮ್ ಕೊಡ್ಸಿದ್ರ? ಕೊಡ್ಸೆ ತಂಗೇವಾ. ತಂಗೇವಾ ದೇವ್ರ ಇದಾನೋ ಇಲ್ವೋ ನಂಗಂತೂ ಗೊತ್ತಿಲ್ಲ, ಆದ್ರೆ ನಿನ್ನ ಮುಂದಿನ ಜೀವನ ಹೇಗಿರುತ್ತೆ ಅಂತ ನೋಡಿ ಆ ದೇವ್ರನ್ನ ನಂಬಬೇಕು ನಂಬಾರ್ದು ಅಂತ ಆಮೇಲೆ ಡಿಸೈಡ್ ಮಾಡ್ತೀನಿ ತಂಗೇವಾ, ಆಮೇಲೆ ಡಿಸೈಡ್ ಮಾಡ್ತೀನಿ. ದೇವ್ರು ಖಂಡಿತ ಇದ್ದಾನೆ ಅಣ್ಣ, ಅಷ್ಟು ಮಾತ್ರ ಸತ್ಯ. ಯಾರ್ಯಾರ ಜೀವನನ ಹೇಗೆ ಇಡ್ಬೇಕು ಅನ್ನೋದು ನನ್ನ ಮಾಧವನಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಣ್ಣ. ಕರೆಕ್ಟ್ ಆಗಿ ನೋಡಿದ್ರೆ ನಾನು ನಿನ್ನ ಸಮಾಧಾನ ಮಾಡಬೇಕು, ಆದ್ರೆ ತಂಗೇವ ನೀನೇ ನನ್ನ ಸಮಾಧಾನ ಮಾಡ್ತಿದ್ಯಲ್ಲಮ್ಮ. ಯಾರ್ಯಾರಿಗೆ ಸಮಾಧಾನ ಹೇಳಿದ್ರೆ ಏನಣ್ಣ, ಬನ್ನಿ ಹೋಗೋಣ. ಸರಿ ತಂಗೇವ. ನಗುವೆಯ ಹೆಣ್ಣೆ ನಾನು ಜಾರಿ ಬೀಳುವಾಗ, ಅರಿತೆಯ ಕಲಿಯುವ ದಾರೀಕ. ಓ ಅತ್ತೆ ನೀವಿಲ್ಲೇ ಇದ್ರಾ? ಸಾರಿ ನಾನು ಗಮನ ಕೊಟ್ಟಿಲ್ಲ. ಏನು ಸಾಹೇಬ್ರು ತುಂಬಾ ಖುಷಿಯಾಗಿ ಕಾಣ್ತಿದ್ದೀರಾ? ಹೌದಾ,
ಇಲ್ವಲ್ಲ, ನಾನ್ ಡೈಲಿ ಹೆಂಗಿರ್ತೇನೆ ಹಂಗೆ ಇದ್ದೀನಲ್ವಾ? ಇಲ್ಲ, ನನಗೆ ಬೇರೆ ರೀತಿನೇ ಕಾಣಿಸ್ತಾ ಇದೆ. ಹೌದಾ? ಸರಿ, ಆಗಿದ್ರೆ ಹಾಗೆ ಇಟ್ಕೊಳ್ಳೋಣ. ನೀನ್ ಅಂದ್ಕೊಂಡಿದ್ದಲ್ಲ ಸಾಧಿಸ್ಬಿಟ್ಟೆ ಅಲ್ವಾ? ಹೇ, ಇಲ್ಲ ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ಮ್ಯಾನ್ ಪ್ರಪೋಸಸ್ ಅಂಡ್ ಗಾಡ್ ಡಿಸ್ಪೋಸಸ್. ಅಂದ್ರೆ ನಾವ್ ಅನ್ಕೊಳ್ಳೋದೇ ಒಂಥರ, ದೇವ್ರು ಅನ್ಕೊಂಡಿರೋದೇ ಒಂಥರ. ಹ, ಅಕಸ್ಮಾತ್ ನಾವ್ ಅನ್ಕೊಂಡಿರೋ ಹಾಗೆ ಆಗ್ಬೇಕು ಅಂದ್ರೆ ಆ ದೇವ್ರ ಜೊತೆ ನಮ್ ಬಾಂಡಿಂಗ್ ಚೆನ್ನಾಗಿರ್ಬೇಕು. ಈ ವಿಚಾರದಲ್ಲಿ ಕೆಲವ್ರ ಬಾಂಡಿಂಗ್ ದೇವ್ರ ಜೊತೆ ಸಖತ್ತಾಗಿರುತ್ತೆ, ಬಟ್ ಇನ್ ಕೆಲವ್ರ ಬಾಂಡಿಂಗು ಚೆನ್ನಾಗಿರಲ್ಲ. ಏನ್ ಗೊತ್ತಾ, ಆ ದೇವ್ರು ಎಲ್ಲಾ ಲೆಕ್ಕಾಚಾರ ಮಾಡಿರ್ತಾನೆ, ಬಟ್ ಕೆಲವರು ಲೆಕ್ಕನ ತಪ್ಪಾಗಿ ತಗೋತಾರೆ, ಆಮೇಲೆ ಆನ್ಸರ್ ಕೂಡ ತಪ್ಪಾಗಿ ಬರುತ್ತೆ, ಆಮೇಲೆ ಬ್ಲೇಮ್ ದೇವ್ರ ಮೇಲೆ ಹಾಕ್ಬಿಡ್ತಾರೆ. ಇವಾಗ ನೀವೇ ಹೇಳಿ, ಇದ್ರಲ್ಲಿ ತಪ್ಪು ಯಾರ್ದು, ನಮ್ದಾ ದೇವರ್ದಾ? ನೋಡಿ, ಅಕಸ್ಮಾತ್ ಎಲ್ಲ ನಾವ್ ಅನ್ಕೊಂಡಿರೋ ಹಾಗೆ ಆಗ್ಬೇಕು ಅಂದ್ರೆ ಆ ದೇವ್ರ ಯಾಕ್ಬೇಕು? ನಾನ್ ಅಂದ್ಕೊಂಡಂಗೆ ನೀನ್ ಅಂದ್ಕೊಂಡಂಗೆ ಆಗೋದಿದ್ರೆ ಆ ದೇವ್ರ ಯಾಕ್ಬೇಕು? ದೇವ್ರು ಕರ್ಮಕುತ್ರ ಕೊಡ್ತಾನೆ, ಧರ್ಮಕುತ್ರ ಕೊಡ್ತಾನೆ. ಆ ಕರ್ಮ ಧರ್ಮ ಆ ದೇವ್ರ ಮೇಲೆ ಬಿಟ್ಬಿಡೋಣ, ನಾವ್ ಆರಾಮಾಗಿರೋಣ. ಹೋಗು, ನಿಮ್ಮ ಕಾಯ್ತಿರ್ತಾಳೆ. ಒಂದ್ ನಿಮಿಷ.